ಯಶ್ ರಾಧಿಕಾ ಪಂಡಿತ್ ಮುದ್ದಿನ ಮಗಳ ಫೋಟೋ ರಿವೀಲ್ ಆಗಿದೆ. ಕಡೆಗೂ ಅಭಿಮಾನಿಗಳಿಗೆ ಪುಟಾಣಿ ರಾಧಿಕಾ ಕಾಣಸಿಕ್ಕಿದ್ದಾಳೆ. ಅಕ್ಷಯ ತೃತೀಯದಂದು ಮುದ್ದಾದ ಮಗುವಿನ ಫೋಟೋ ರಿವೀಲ್ ಮಾಡೋದಾಗಿ ರಾಧಿಕಾ ಪಂಡಿತ್ ಈಗಾಗಲೇ ಫೇಸ್ಬುಕ್ ನಲ್ಲಿ ಹೇಳಿದ್ರು. ಸೊ ಅದರಂತೆ ಫೇಸ್ಬುಕ್ ನಲ್ಲಿ ಪುಟಾಣಿಯ ಫೋಟೋ ಅನ್ನ ಯಶ್ ದಂಪತಿ ಹಾಕಿದ್ದಾರೆ. ಆ ಫೋಟೋ ಅನ್ನ ಅವರು ಶೇರ್ ಮಾಡಿದ್ದಾರೆ. ಈಗಾಗಲೇ ರಾಧಿಕಾ ಒಮ್ಮೆ ಹೇಳಿದ್ರು, ನಾವು ಪ್ರತಿಯೊಂದು ವಿಚಾರವನ್ನ ಕೂಡ ಅಭಿಮಾನಿಗಳಿಗೆ ನಾವೇ ಸ್ವತಃ ತಿಳಿಸ್ತಾ ಬಂದಿದ್ದೀವಿ ಅನ್ನುವಂಥದ್ದು. ಸೊ ಈಗ ನೀವು ಏನು ನೋಡ್ತಾ ಇದ್ದೀರಿ, ಇದು ಯಶ್ ಮತ್ತು ರಾಧಿಕಾ ದಂಪತಿಯ ಮುದ್ದಾದ ಮಗುವಿನ ಫೋಟೋ. ಇದನ್ನು ಸ್ವತಃ ರಾಧಿಕಾ ಅವರೇ ಈ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಈ ಮುಂಚೆ ಹಲವು ಪುಟ್ಟ ಪುಟ್ಟ ಮಕ್ಕಳ ಫೋಟೋಗಳನ್ನು ಇದು ಯಶ್ ರಾಧಿಕಾ ಅವರ ಮಗುವಿನ ಫೋಟೋ, ಮಗುವಿನ ವಿಡಿಯೋ ಅಂತ ಹೇಳಿ ಒಂದಷ್ಟು ಫೋಟೋ ವಿಡಿಯೋಗಳು ವೈರಲ್ ಆಗಿತ್ತು. ಇದರ ಬಗ್ಗೆ ಸ್ವತಃ ರಾಧಿಕಾ ಪಂಡಿತ್ ಕೂಡ ಪ್ರತಿಕ್ರಿಯಿಸಿದರು. ಸೊ ತುಂಬ ಮುದ್ದಾದ ಮಕ್ಕಳ ಫೋಟೋಗಳು ನಮ್ಮದೇ ಮಗು ಅಂತ ಹೇಳಿ ವೈರಲ್ ಆಗ್ತಾ ಇದೆ, ಆದರೆ ಅದ್ಯಾವುದೂ ಅಲ್ಲ. ನಾನು ಅದನ್ನು ಕೂಡ ಒಂದು ಸ್ಪೆಷಲ್ ಮೂಮೆಂಟಲ್ಲಿ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅನ್ನುವಂಥದ್ದನ್ನು ಹೇಳಿದರು. ಅದರಂತೆ ಅಕ್ಷಯ ತೃತೀಯದ ದಿನದಂದು ಶೇರ್ ಮಾಡ್ತೀನಿ ಅಂತ ಹೇಳಿ ಹೇಳಿದರು. ಸೊ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಮುದ್ದಾದ ಮಗುವಿನ ಫೋಟೋವನ್ನು ಶೇರ್ ಮಾಡಿದ್ದಾರೆ. ರಾಧಿಕಾ ಪಂಡಿತ್ ಹೇಳಿದ ಹಾಗೆ ಅವರ ಮುದ್ದಾದ ಮಗುವಿನ ಫೋಟೋವನ್ನು ಶೇರ್ ಮಾಡಿದ್ದಾರೆ. ಸೊ ಹಾಗೆ ನಾವು ಇನ್ನೂ ಕೂಡ ನಮ್ಮ ಮಗಳಿಗೆ ನಾಮಕರಣ ಮಾಡಿಲ್ಲ, ಹೆಸರಿಟ್ಟಿಲ್ಲ. ಸೊ ಅಲ್ಲಿವರೆಗೂ ಬೇಬಿ ವೈ ಆರ್ ಅಂತ ಹೇಳಿ ಕರೆಯೋಣ ಮಗುನ ಅಂತ ಕೂಡ ಅವರು ಹೇಳಿರುವಂಥದ್ದು. ಸೊ ಈಗಾಗಲೇ ಯಶ್ ಅಭಿಮಾನಿಗಳು, ರಾಧಿಕಾ ಅಭಿಮಾನಿಗಳು ಮಗುವಿಗೆ ಏನು ಹೆಸರಿಡಬೇಕು, ಯಾವ ಥರ ಹೆಸರಿಟ್ಟರೆ ಚೆನ್ನಾಗಿರುತ್ತೆ, ಯಶ್ ಮತ್ತು ರಾಧಿಕಾ ಅವರ ಹೆಸರನ್ನು ಸೇರಿಸಿ ಹೆಸರಿಟ್ಟರೆ ಚೆನ್ನಾಗಿರುತ್ತೆ ಅಂಥೇಳಿ ಒಂದಷ್ಟು ಹೆಸರುಗಳನ್ನು ಸಜೆಸ್ಟ್ ಮಾಡ್ತಾ ಇದ್ರು. ಆ ಒಂದು ವಿಚಾರ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆ ವಿಚಾರನ ಕೂಡ ಸ್ಪೆಷಲ್ ಆಗಿ ತಿಳಿಸ್ತೀವಿ, ಒಂದು ಒಳ್ಳೆ ಹೆಸರನ್ನು ಇಡ್ತೀವಿ ಅಂಥೇಳಿ ಈಗಾಗಲೇ ರಾಧಿಕಾ ರಿಯಾಕ್ಟ್ ಮಾಡಿದ್ರು. ಸೊ ಈಗ ಕೂಡ ಅವ್ರು ಹೇಳಿದ ಹಾಗೆ ಮುದ್ದಾದ ಮಗುವಿನ ಮಗಳ ಫೋಟೋ ಒಂದನ್ನು ಶೇರ್ ಮಾಡಿದ್ದಾರೆ. ಸೊ ಅದರ ಜೊತೆಗೆ ಮಗಳಿಗಿನ್ನೂ ಹೆಸರಿಟ್ಟಿಲ್ಲ, ಸೊ ಹಾಗಾಗಿ ಬೇಬಿ ವೈ ಆರ್ ಅಂತ ಹೇಳಿ ಕರೆಯೋಣ ಅನ್ನುವಂಥ ವಿಚಾರವನ್ನು ಕೂಡ ಶೇರ್ ಮಾಡಿದ್ದಾರೆ.